ಏನು ತಲೆ ಕಟ್ಸ್ಕೊಳೋದಿಲ್ಲ ಸೊ ಇದು ಮೇನ್ ಏನಪ್ಪ ನಮಗೆ ವಾಟ್ ಈಸ್ ಮೀನ್ ಬೈ ರೆಸಿಸ್ಟಿವ್ ಟೈಪ್ ಸೆನ್ಸಾರ್ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಸೊ ರೆಸಿಸ್ಟಿವ್ ಟೈಪ್ ಸೆನ್ಸಾರ್ ಈಸ್ ಎ ಟೈಪ್ ಆಫ್ ಟ್ರಾನ್ಸ್ಡ್ಯೂಸರ್ ಆಯಿತಾ ದಟ್ ಕನ್ವರ್ಟ್ಸ್ ದ ಮೆಕ್ಯಾನಿಕಲ್ ಚೇಂಜ್ ಲೈಕ್ ಡಿಸ್ಪ್ಲೇಸ್ಮೆಂಟ್ ಇಂಟು ದ ಎಲೆಕ್ಟ್ರಿಕಲ್ ಸಿಗ್ನಲ್ ದಿಸ್ ಸಿಗ್ನಲ್ ಕ್ಯಾನ್ ದೆನ್ ಬಿ ಮೆಜೂರ್ಡ್ ಆ್ಯಂಡ್ ಮಾನಿಟರ್ಡ್ ಸೊ ಇವ್ರು ಏನು ಹೇಳಿದ್ದಾರೆ ಅಂತಂದರೆ ಒಂದು ಮೆಕ್ಯಾನಿಕಲ್ ಚೇಂಜ್ ಆಗುತ್ತೆ ಏನಪ್ಪ ಫಾರ್ ಎಕ್ಸಾಂಪಲ್ ನೋಡಿ ಇದೊಂದು ಹಾಟ್ ಪ್ಲೇಟ್ ಇದೆ ಇದ್ರೊಳಗಡೆ ನಾನು ಒಂದು ಸೆನ್ಸರ್ ಹಾಕಿದ್ದೀನಿ ಸೊ ನಿನಗೆ ಟೆಂಪ್ರೇಚರ್ ಜಾಸ್ತಿ ಆಯ್ತಪ್ಪ ಒಂದು ಫಿಸಿಕಲ್ ಪ್ಯಾರಾಮೀಟ್ರ್ ನಿನಗೆ ಜಾಸ್ತಿ ಆಯಿತು ಇಲ್ಲ ಟೆಂಪ್ರೇಚರ್ ಕಡಿಮೆ ಆಯಿತಪ್ಪ ಸೊ ನಾ ಆ ಟೆಂಪ್ರೇಚರ್ನ ನಾನು ಏನು ಮಾಡಬೇಕಂದ್ರೆ ಟ್ರಾನ್ಸ್ಫರ್ ಮಾಡಬೇಕು ಇಲ್ಲಿಂದ ಎಲ್ಲೋ ಕಂಟ್ರೋಲ್ ರೂಮಲ್ಲಿ ಒಂದಾನು ಈ ಥರ ಕುಂತಿದ್ದೀನಲ್ವ ಅಲ್ಲೊಂದು ಟಿ ವಿ ಇರುತ್ತೆ ಅಲ್ಲಿ ನಾನು ನೋಡಬೇಕು ಹೆಂಗೆ ನೋಡಬೇಕಪ್ಪ ಅಂತಂದರೆ ವಿತ್ ದ ಹೆಲ್ಪ್ ಆಫ್ ಟ್ರಾನ್ಸ್ಡ್ಯೂಸರ್ ಅದು ಏನು ಮಾಡುತ್ತೆ ಅಂತಂದರೆ ಕನ್ವರ್ಟ್ ಮಾಡುತ್ತೆ ಎನಿ ಮೆಕ್ಯಾನಿಕಲ್ ಅದು ರೆಸಿಸ್ಟೆನ್ಸ್ ಏನು ಚೇಂಜ್ ಬರುತ್ತಲ್ಲ ಅದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಮಾಡುತ್ತೆ ಅದನ್ನು ಮೆಜೂರ್ ಅಂದರೆ ಎಷ್ಟಿದೆ ಅಂತ ಚೆಕ್ ಮಾಡುತ್ತೆ ಆಮೇಲೆ ಮಾನಿಟರ್ ಓ ಇತ್ತು ಇಷ್ಟು ಟೆಂಪ್ರೇಚರ್ ಇದೆಯಾ ಓಕೆ ಈ ಥರ ಆಯಿತಾ ನೆಕ್ಸ್ಟ್ ಇದು ರೆಜಿಸ್ಟಿವ್ ಟೈಪ್ ಎನ್ಸರ್ದು ಡೆಫಿನಿಷನ್ ಯಾವುದಪ್ಪ ಯಾವ್ಯಾವ ಟೈಪ್ಸ್ ಇದೆಯಪ್ಪ ಅಂತಂದರೆ ಪೊಟೆನ್ಷಿಯೋ ಮೀಟರ್ ಇದೆ ಪೊಸಿಷನಲ್ ಟ್ರಾನ್ಸ್ಡ್ಯೂಸರ್ ಇದೆ ಒಂದು ಪೊಸಿಷನ್ ಚೇಂಜ್ ಆದರೆ ಅದಕ್ಕೂ ಯೂಸ್ ಮಾಡ್ಕೋಬೋದು ಮತ್ತು ಪ್ರೆಸರ್ ಟ್ರಾನ್ಸ್ಡ್ಯೂಸರ್ಸ್ ಇದೆ ರೆಜಿಸ್ಟಿವ್ದು ಮತ್ತು ಥರ್ಮಿಸ್ಟರ್ಸ್ ಸ್ಟ್ರೇನ್ ಗೇಜಸ್ ಎಲ್ ಡಿ ಆರ್ ಲೈಟ್ ಡಿಪೆಂಡೆಂಟ್ ರೆಜಿಸ್ಟರ್ ಇದೆ ಮತ್ತು ರೆಜಿಸ್ಟಿವ್ ಟೆಂಪ್ರೇಚರ್ ಡಿಟೆಕ್ಟರ್ ಇದೆ ಸೊ ನಾನು ಏನು ಮಾಡ್ತೀನಿ ಅಂದರೆ ಈ ಆರ್ ಟಿ ಡಿ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ ಇಲ್ಲ ಸರ್ ನಮ್ಗೆ ಇದನ್ನು ತಿಳ್ಕೊಬೇಕು ಪೊಟೆನ್ಷಿಯೋ ಮೀಟ್ರ್ ಅಂದರೆ ಏನು ರೇಸ್ಟಿವ್ ಟೈಪ್ ಸ್ಟ್ರೈನ್ ಗೇಜಸ್ ಇದೆಲ್ಲ ತಿಳ್ಕೊಬೇಕಂದ್ರೆ ಹೇಳ್ತೀನಿ ಆದರೆ ಇವಾಗ ಸರ್ ಫಸ್ಟ್ ನಿಮ್ದು ಸಿಲೆಬಸ್ ಮುಗಿಸ್ಬೇಕಲ್ವಾ ಅದಕ್ಕೆ ನಾವು ಈ ಆರ್ ಟಿ ಡಿ ನೋಡೋಣ ಈ ಎಲ್ಲ ನೈನ್ ಚಾಪ್ಟರ್ ಆದಮೇಲೆ ಅದ್ರ ಕತೆ ಏನಂತ ಇದ್ರ ಸಬ್ಜೆಕ್ಟ್ ಎಲ್ಲ ಸೆನ್ಸರ್ ಅದು ಇದ್ದು ಎಲ್ಲ ಸಮಾಚಾರ ನಿಮಗೆ ಹೇಳ್ತೀನಿ ಓಕೆನಾ ಸೊ ಫಸ್ಟ್ ವಾಟ್ ಈಸ್ ಮೀನ್ ಬೈ ಆರ್ ಟಿ ಡಿ ಇಟ್ ಈಸ್ ಎ ಟೈಪ್ ಆಫ್ ಸೆನ್ಸರ್ ಯೂಸ್ಡ್ ಫಾರ್ ಮೆಜೂರಿಂಗ್ ದ ಟೆಂಪ್ರೇಚರ್

ಆಮೇಲೆ ದ ಪಾರ್ಟ್ಸ್ ಆಫ್ ಆರ್ ಟಿ ಡಿ ಇದು ಸೆನ್ಸರ್ ಸೆನ್ಸರ್ನ ಏನೇನು ಪಾರ್ಟ್ಸ್ ಇರುತ್ತಪ್ಪ ಅಂತಂದರೆ ಇದು ಕನೆಕ್ಟಿಂಗ್ ಹೆಡ್ ಇಲ್ಲೇ ನಾವು ವೈರ್ಸ್ ಎಲ್ಲ ಇಲ್ಲೇ ಕನೆಕ್ಟ್ ಮಾಡೋದು ನೆಕ್ಸ್ಟ್ ಫಿಟ್ಟಿಂಗ್ ಸೊ ಇದು ಬಂದು ಈ ಸೆನ್ಸರ್ಗೆ ಮತ್ತು ಈ ಕನೆಕ್ಟಿಂಗ್ ಹೆಡ್ಗೆ ನಮ್ದು ಇಲ್ಲಿ ಫಿಟ್ಟಿಂಗ್ ಆಗಿರುತ್ತೆ ಮತ್ತು ಪ್ರೊಟೆಕ್ಟಿಂಗ್ ಟ್ಯೂಬ್ ಸೆನ್ಸಿಂಗ್ ಎಲಿಮೆಂಟ್ ಸೊ ಈ ಥರ ಇರುತ್ತೆ ಇದು ಇದು ಸೆನ್ಸಿಂಗ್ ಎಲಿಮೆಂಟ್ ಅಂದರೆ ಮೇನ್ ಇಲ್ಲಿ ಸೆನ್ಸ್ ಟೆಂಪ್ರೇಚರ್ ಸೆನ್ಸ್ ಇಲ್ಲೇ ನಮ್ಮ ಸೆ ಇದು ಇದರೊಳಗಡೆ ಇನ್ನೊಂದು ಚಿಕ್ಕ ಕಡ್ಡಿ ಇರುತ್ತೆ ಈ ಥರ ಆಯಿತಾ ಸೊ ಇದು ನಮಗೆ ಸೆನ್ಸಿಂಗ್ ಎಲಿಮೆಂಟ್ ಆಗಿ ಕೆಲಸ ಮಾಡುತ್ತೆ ಇದು ಪಾರ್ಟ್ಸ್ ಆಫ್ ಆರ್ ಟಿ ಡಿ ಆಯಿತಾ ಆಮೇಲೆ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಆರ್ ಟಿ ಡಿ ನಾನು ಹೇಳಿದ್ನಲ್ಲ ಇದು ಬೇಸ್ ಅಲ್ಲ ಆರ್ ಟಿ ಡಿ ಮೆಜೋರ್ಸ್ ದ ಟೆಂಪರೇಚರ್ ಬೇಸ್ಡ್ ವೇರಿಯೇಷನ್ ಇನ್ ದ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಆಸ್ ದ ಟೆಂಪ್ರೇಚರ್ ಆಫ್ ದ ಸೆನ್ಸರ್ ಇನ್ಕ್ರೀಸಸ್ ಇಟ್ಸ್ ರೆಸಿಸ್ಟೆನ್ಸ್ ಆಲ್ಸೋ ಇನ್ಕ್ರೀಸ್ ಅವಾಗ ಏನು ಕತೆ ಹೇಳಿದ್ನಲ್ಲ ಅದನ್ನೇ ಬರ್ದೀನಿ ಓದಿರಿ ಬರೀರಿ ಹಾಂ ಇದು ಮೇನ್ ಏನಪ್ಪ ಅಂದರೆ ನಾವು ಮೇನ್ಲಿ ಯೂಸ್ ಮಾಡೋದು ಯಾವುದಪ್ಪ ಅಂದರೆ ಪಿ ಟಿ ಹಂಡ್ರೆಡ್ ಅಂತ ಅಂದರೆ ಪ್ಲಾಟಿನಮ್ ಹಂಡ್ರೆಡ್ ಸೊ ಇದ್ರದ್ದು ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಪ್ಪ ಅಂತಂದರೆ ಇವ್ರು ಏನು ಹಾಕಿದರೆ ಟೆಂಪ್ರೇಚರ್ ಕೋಫಿಷಿಯೆಂಟ್ ಎಷ್ಟಿದೆ ಪಾಯಿಂಟ್ ತ್ರೀ ಫೈವ್ ಇದೆ ಅಂದರೆ ನನಗೆ ಯಾವಾಗ ಹಂಡ್ರೆಡ್ ಹೋಮ್ಸ್ ಬರುತ್ತಲ್ಲ ಇದು ನಾನು ಒಂದು ಡಿಗ್ರಿ ಸೆಲ್ಸಿಯಸ್ ಅಂತ ಇದು ನನ್ನ ಮೆಜರ್ಮೆಂಟ್ ಇದು ಆಯಿತಾ ಸೊ ನನಗೆ ಎಷ್ಟು ಬರ್ಬೋದು ಒನ್ ಪಾಯಿಂಟ್ ಜೀರೋ ಜೀರೋ ತ್ರೀ ಏಟ್ ಫೈವ್ ಬರುತ್ತೆ ಸೊ ನಂದು ಟೆಂಪ್ರೇಚರ್ ಕೋಫಿಷಿಯಂಟ್ ಇಷ್ಟಿದೆಯಲ್ಲ ಇದು ತೆಗೆದ್ರೆ ನನಗೆ ಆ್ಯಕ್ಚುಲ್ ಡಿಗ್ರಿ ಬಂದು ಒನ್ ಡಿಗ್ರಿ ಸೆಲ್ಸಿಯಸ್ ಹಂಡ್ರೆಡ್ ಓಮ್ಸ್ಗೆ ಒನ್ ಡಿಗ್ರಿ ಸೆಲ್ಸಿಯಸ್ ನಿಂದು ಟೂ ಹಂಡ್ರೆಡ್ ಓಮ್ಸ್ ಬಂದರೆ ನಿಂದು ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಸೊ ಅದು ಸಿಂಪಲ್ ಆಗಿ ಅರ್ಥ ಆಯಿತು ಆಯಿತಾ ಸೊ ಟೈಪ್ಸ್ ಆಫ್ ಆರ್ ಟಿ ಡಿ ಸೊ ಇದ್ರಾಗ ನನಗೆ ವೈರ್ ವುಡ್ ಆರ್ ಟಿ ಡಿ ಮತ್ತು ತಿನ್ ಫಿಲಿಮ್ ಆರ್ ಟಿ ಡಿಸ್ ಇದೆ ಅದಾದಮೇಲೆ ಇದು ಹೆಂಗೆ ಹೆಂಗೆ ವರ್ಕ್ ಮಾಡುತ್ತೆ ಏನಿಲ್ಲ ಅದರಲ್ಲಿ ಟೂ ವಯರ್ ಬರುತ್ತೆ ತ್ರೀ ವಯರ್ ಅಂತ ಬರುತ್ತೆ ಸೊ ಇದು ಅಡ್ವಾಂಟೇಜ್ ಏನು ಡಿಸ್ಅಡ್ವಾಂಟೇಜ್ ಏನು ಓದ್ರಿ ಬರೀರಿ ನೀನು ನಿಮ್ಮ ರಿಯಲ್ ಆಗಿ ಇದನ್ನು ಅರ್ಥ ಮಾಡ್ಕೋಬೇಕಪ್ಪ ಅಂತಂದರೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಪ್ರಾಬ್ಲಮ್ ಇಲ್ಲ ಜಸ್ಟ್ ಕಮೆಂಟ್ ಮಾಡಿರಿ ಆಯಿತಾ ಆಮೇಲೆ ಅಪ್ಲಿಕೇಶನ್ಸ್ ಆಫ್ ಆರ್ ಟಿ ಡಿ ಇದನ್ನು ಎಲ್ಲೆಲ್ಲಿ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಆಟೋಮೇಷನ್ ಇಂಡಸ್ಟ್ರಿಯಲ್ಲಿ ಪವರ್ ಎಲೆಕ್ಟ್ರಾನಿಕ್ಸಲ್ಲಿ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸಲ್ಲಿ ಫುಡ್ ಎಲ್ಲ ಥರ ನಾವು ಯೂಸ್ ಮಾಡ್ತೀವಿ ಇದನ್ನು ಕತೆ ಬರ್ದು ಬಿಡ್ರಿ ವೆರಿ ವೆರಿ ಸಿಂಪಲ್ ಹೌ ಟು ಕನೆಕ್ಟ್ ಆರ್ ಟಿ ಡಿ ವಿತ್ ದ ಪಿ ಎಲ್ ಸಿ ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಫಸ್ಟ್ ವಿ ಎಲ್ ಸಿ ಸೊ ಅಂಡರ್ಸ್ಟ್ಯಾಂಡ್ ಆರ್ ಟಿ ಡಿ ಬೇಸಿಕ್ಸ್ ಆ್ಯಸ್ ಐ ಟೋಲ್ಡ್ ಬಿಫೋರ್ An analog input module except the signal from 0 to 10 volt, which are not directly compatible with the RTD. So RTD send it will send the resistance, correct? But we cannot take the resistance to the uh, PLC. So I need a converter which converts from the resistance to uh, this one uh, voltage, correct? So what it will do? We'll see. So options for connecting RTD to PLC. So first we need an RTD module purchase the rtd module designed to handle the varying resistance of the sensor directly so that rtd module and the varying so now is step 7 this siemens company dido. so 1 2 3 1 4 a rtd so the rtd module is right ha? so transmitter conditioner so use a signal transmitter or a conditioner between the rtd and the voltage of analog module the transmitter produces a current or voltage signal ದಟ್ ಫಾಲೋಸ್ ದ ಆರ್ ಟಿ ಡಿ ರೆಜಿಸ್ಟೆನ್ಸು ನಾನು ಟ್ರಾನ್ಸ್ಮಿಟರ್ ಏನು ಮಾಡ್ತತ್ತಂದ್ರೆ ಇದು ನನ್ನ ಸೆನ್ಸರ್ ಇದು ಟ್ರಾನ್ಸ್ಮಿಟರ್ ಸೊ ಸೆನ್ಸರಿಂದ ಟ್ರಾನ್ಸ್ಮಿಟರಿಗೆ ಬರುತ್ತೆ ಟ್ರಾನ್ಸಿಸ್ಟರ್ ಏನು ಮಾಡುತ್ತೆ ಅಂದರೆ ಇದು ಹೋಮ್ಸ್ ಏನು ರೆಸಿಸ್ಟೆನ್ಸ್ ಬರುತ್ತೆ ಅಲ್ಲಿ ಇದನ್ನು ವೋಲ್ಟೇಜ್ಗೆ ಕನ್ವರ್ಟ್ ಮಾಡುತ್ತೆ ನಾನು ಈ ವೋಲ್ಟೇಜ್ನ ಏನು ಮಾಡ್ತೀನಿ ಅಂದರೆ ಪಿ ಸಿಗೆ ಕೊಡ್ತೀನಿ ಇಷ್ಟೇ ಸಿಂಪಲ್ ಕನೆಕ್ಷನ್ಸ್ ಇದೇ ಇದನ್ನು ಮುಂದೆ ಇದೆ ನಿಮಗೆ ಪ್ಲಸ್ ಟು ವೈರ್ ಆರ್ ಟಿ ಡಿ ಇದೆ ಈ ತ್ರೀ ವೈರ್ ಆರ್ ಟಿ ಡಿ ಇದೆ ಸೊ ಇದೇನಂತ ನಿಮಗೆ ಡಿಟೇಲ್ ಆಗಿ ನಾನು ಯಾವಾಗ ಬೇರೆ ವಿಡಿಯೋಲಿ ಹೇಳ್ತೀನಿ ಆದರೆ ಇವರಿಗೆಲ್ಲ ಅಷ್ಟು ಹೇಳೋದು ಅವಸರ ಇಲ್ಲ ಆಯಿತಾ ಸೊ ಎಕ್ಸಾಮಲ್ಲಿ ಇಷ್ಟು ಬರೆದ್ರೆ ಓ ದೊಡ್ಡದಾಯಿತು ಆಮೇಲೆ ಕನೆಕ್ಟಿಂಗ್ ಆರ್ ಟಿ ಡಿ ಹೆಂಗೆ ಕನೆಕ್ಟ್ ಮಾಡ್ತೀವಪ್ಪ ಅಂದರೆ ಒನ್ ಎಂಡ್ ಆಫ್ ದ ಆರ್ ಟಿ ಡಿ ಎಲಿಮೆಂಟ್ ಟು ದ ಪಾಸಿಟಿವ್ ಟರ್ಮನ್ ಆಫ್ ದ ಪವರ್ ಸಪ್ಲೈ ಸೊ ಇದು ಆರ್ ಟಿ ಡಿ ಇದೆ ಎರಡು ವೈರ್ ಬರ್ತಾ ಇದೆ ಇದು ಒಂದು ಪಾಸಿಟಿವ್ ಕನೆಕ್ಟ್ ಮಾಡಿದ್ದೀರ ಸೊ ಒನ್ ಆಫ್ ದ ರಿಮೇನಿಂಗ್ ಆರ್ ಟಿ ಡಿ ಟು ದ ನೆಗೆಟಿವ್ ಟರ್ಮಿನಲ್ ಆಯಿತಾ ಒಂದು ಪಾಸಿಟಿವ್ ಕನೆಕ್ಟ್ ಮಾಡಿದರೆ ಒಂದು ನೆಗೆಟಿವ್ ಕನ್ ಮಾಡಿದೆ ಇದು ಸೆನ್ಸರ್ ಸೆನ್ಸರ್ನಂದು ಆಯಿತಾ ಆಮೇಲೆ ದ ಸೆಕೆಂಡ್ ರಿಮೇನಿಂಗ್ ಆರ್ ಟಿ ಡಿ ವೈರ್ ಟು ದ ಪಾಸಿಟಿವ್ ಇನ್ಪುಟ್ ಆಫ್ ದ ಮೆಜರಿಂಗ್ ಡಿವೈಸ್ ಟೆಂಪ್ರೇಚರ್ ಕಂಟ್ರೋಲ್ ಸೊ ಇನ್ನು ಈ ವೇರೇನು ಉಳಿದಿದೆಯಲ್ಲ ಸೊ ನಾನು ಆರ್ ಟಿ ಡಿಯಲ್ಲಿ ಹೇಳಿದ್ನಲ್ಲ ಕನೆಕ್ಟಿಂಗ್ ಹೆಡ್ ಅಂತ ಇಲ್ಲಿ 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 ಈ ಕನೆಕ್ಟಿಂಗ್ ಹೆಡ್ ಅಲ್ಲಿ ಇಲ್ಲಿ ನಿನಗೆ ಪಾಸಿಟಿವ್ ಒಂದು ನೆಗೆಟಿವ್ ಇರುತ್ತೆ ಇದೇ ಸಮಾಚಾರ ನಮಗೆ ಪಿ ಎಲ್ ಸಿಗೆ ಬರುತ್ತೆ ಅದು ಪಿ ಎಲ್ ಸಿ ಏನು ಮಾಡುತ್ತೆ ಅಂದರೆ ಈ ಥರ ಒಂದು ಸ್ಕ್ರೀನ್ ಇರುತ್ತೆ ಈ ಸ್ಕ್ರೀನ್ ಮೇಲೆ ತೋರಿಸುತ್ತೆ ಓಕೆ ಇದು ಟೆಂಪ್ರೇಚರ್ ನೈಂಟಿ ಡಿಗ್ರಿ ಇದೆಯಾ ಏಯ್ಟಿ ಡಿಗ್ರಿ ಇದೆಯಾ ಸೊ ಇದು ಇದರಲ್ಲಿ ತೋರಿಸುತ್ತೆ ಇಷ್ಟೇ ಇದೆಲ್ಲ ಸೆನ್ಸಾರ್ಸ್ ಎಲ್ಲ ಈಸಿಯಪ್ಪ ಏನು ತಲೆ ಕೆಡ್ಸ್ಕೊಳೋದಿಲ್ಲ ಆರಾಮ್ ಬರೀರಿ ಇದ್ರ ಮೇಲೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿರಿ ನಾನು ಪಕ್ಕ ನಿಮಗೆ ಹೇಳ್ತೀನಿ ಓಕೆನಾ ಸೊ ನೆಕ್ಸ್ಟ್ ನಾವು ಏನು ನೋಡ್ತಿದ್ದೀವಪ್ಪ ಅಂತಂದರೆ ಹಾಂ ವೀಕ್ ಟು ಮುಗೀತು ಇವಾಗ ವಿ ಆರ್ ಗೋಯಿಂಗ್ ಟು ದ ವೀಕ್ ತ್ರೀ ಸೊ ಇದು ವೀಕ್ ತ್ರೀಯಲ್ಲಿ ನಾವೇನಿದೆ ಇದು ವಾಟ್ ಈಸ್ ದ ಪ್ರೊಸೆಸ್ ಆಫ್ ಆಟೋಮೇಷನ್ ಆ್ಯಂಡ್ ಡೆಮಾನ್ಸ್ಟ್ರೇಟ್ಸ್ ದ ಕೇಸ್ ಸ್ಟಡಿ ಆಫ್ ದ ಪ್ರೊಸೆಸ್ ಆಟೋಮೇಷನ್ ಓಕೆ ಇದೇನು ಕೇಸ್ ಸ್ಟಡಿ ಏನು ಮಾಡೋದು ಏನು ಕತೆ ಇದನ್ನು ನಾವು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನೋಡೋಣ ಟಿಲ್ ದನ್ ಸಿ ಯು ಬಾಯ್ ಬಾಯ್